ಜಾತಿ ಬಗ್ಗೆ ಮಾತಾಡ್ತಾರೆ ಸ್ವಾಮಿಗಳನ್ನು ಸ್ವಾಮಿಗಳನ್ನು ಬೇಸರ ಪಡಿಸಿದರೆ ಜಾತಿ ರಾಜಕೀಯ ಇಲ್ಲ ಆ ತರ ನಿಮ್ಮ ಮಾಧ್ಯಮದಲ್ಲಿ ಬಂದಿದೆ ಅವರು ಸ್ವಾಮೀಜಿ ಹೇಳಿಕೆನ ನಾನು ಮಾಧ್ಯಮದಲ್ಲಿ ನೋಡಿಲ್ಲ ಬೆಳಗಿಂದ ನಾನು ಹುಬ್ಬಳ್ಳಿದಲ್ಲೇ ಇದ್ದೆ ರೂಮಲ್ಲೇ ಇದ್ದೆ ಸ್ವಲ್ಪ ಒಂಚೂರು ಜ್ವರ ಬಂದಿತ್ತು ನನಗೆ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ ನಾನು ಸ್ವಾಮೀಜಿ ಎಲ್ಲೂ ಹೇಳಿಕೆ ಕೊಟ್ಟಿಲ್ಲ ನಿಮ್ಮ ಮಾಧ್ಯಮದಲ್ಲಿ ಹೇಳಿದ್ದು ನೋಡಿದ್ದೀನಿ ಈಗ ಸ್ವಾಮೀಜಿ ಹೇಳಿರತ್ತಾ ನಾನು ಹೇಳಕ್ಕೆ ಸಾಧ್ಯ ಸ್ವಾಮೀಜಿ ಎಲ್ಲೂ ಹೇಳಿಲ್ಲ ಈಗ ಅಶೋಕ್ ಅವರು ಮಾತಾಡಿದ್ದು ಕೇಳಿಸ್ಕೊಂಡಿದ್ದೀನಿ ಸಿಟಿ ರವಿ ಅವರು ಹೇಳಿದ್ದು ಕೇಳಿಸ್ಕೊಂಡಿದ್ದೀನಿ ಕುಮಾರಸ್ವಾಮಿ ಅವರು ಹೇಳಿದ್ದು ಕೇಳಿಸ್ಕೊಂಡಿದ್ದೀನಿ ನಾನು ಸ್ವಾಮೀಜಿ ಎಲ್ಲೂ ಮಾತಾಡಿದ್ದು ನಾನು ನೋಡಿಲ್ಲ ನಿಮ್ಮ ಮಾಧ್ಯಮದಲ್ಲಿ ಬಂದಿದೆ ನಾನು ನೋಡಿಲ್ಲ ಬೆಳಗಿಂದ ಟಿ ವಿ ಮಾಧ್ಯಮ ಮುಂದೆನೇ ಇದ್ದೆ ಟಿ ವಿ ಮುಂದೆನೇ ಇದ್ದೆ ನಾನು ಎಲ್ಲೂ ನೋಡಿಲ್ಲ ನಾನು ಈಗ ಪಕ್ಷ ನಮಗೆಲ್ಲ ಎಲ್ಲರಿಗಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷ ಪಕ್ಷದ ಪೂಜೆ ಮಾಡ್ಕೊಂಡೇ ಬರ್ತೇವೆ ಅದರ ಜೊತೆ ವ್ಯಕ್ತಿ ಪೂಜೆ ಮಾಡಲೇಬೇಕಾಗ್ತದೆ ಮೊದಲ ಪಕ್ಷ ಆಮೇಲೆ ವ್ಯಕ್ತಿ ವ್ಯಕ್ತಿ ನನ್ನ ಅಭಿಪ್ರಾಯ ನನ್ನ ವ್ಯಕ್ತಿಗ ಸರ್ ಅದು ನನ್ನ ವ್ಯಕ್ತಿಗ ಅದು ಇಲ್ಲ ಅವರು ಅಭಿಮಾನಿಗಳು ಮಾಡ್ತಾ ಇರೋದು ಅವರ ಅಭಿಮಾನ ಒತ್ತಡಕ್ಕೆ ಅವರು ಈಲ್ಡ್ ಆಗಿ ಒಪ್ಪಿಕೊಂಡಿರೋದು ಏನಕ್ಕಂತ ಹೇಳ್ತಾ ಇದಿಲ್ಲ ಸರ್ 4 ತಿಂಗಳಿಂದ ನಾನು ಜೊತೆಯಲ್ಲಿದ್ದೀನಿ ದಿಲ್ಲಿಯಲ್ಲಿ ಇರುವಾಗ ನಾನು ಸಿದ್ದರಾಮಯ್ಯ ಅವರು 1 ತಿಂಗಳ ಹಿಂದೆ 3 ತಿಂಗಳಲ್ಲಿ ದಿಲ್ಲಿಯಲ್ಲಿ ಇದ್ದೀನಿ ಕನಿಷ್ಠ ಒಂದು 50 ಫೋನ್ ಬಂದಿರಬಹುದು ಅವರ ಅಭಿಮಾನಿಗಳು ಸರ್ ದಯಮಾಡಿ ನಮಗೆ ಅವಕಾಶ ಮಾಡ್ಕೊಳ್ಳಿ 75ನೇ ವರ್ಷ ಇದ್ದೀರಿ ಬಾ ಯಾವತ್ತೂ ನೀವು ಆಚರಿಸಿಕೊಂಡಿಲ್ಲ ಈ ಹುಟ್ಟುಹಬ್ಬನ ನಾವು ಆಚರಿಸ್ತೀವಿ ಅಂತ ಒತ್ತಡ ಮಾಡ್ಕೊಂಡಿರೋದು ಅವರ ಅಭಿಮಾನಿಗಳು ನೋಡ್ತೀನಿ ಇತಿಹಾಸ ಕ್ರಿಯೇಟ್ ಆಗ್ತದೆ ಆ 3ನೇ ತಾರೀಕು ಸಿದ್ದರಾಮಯ್ಯ ಅವರದು ಹುಟ್ಟುಹಬ್ಬನ ಇತಿಹಾಸ ಕ್ರಿಯೇಟ್ ಆಗ್ತದೆ ಯಾವತ್ತೂ ಕರ್ನಾಟಕ ರಾಜ್ಯದಲ್ಲಿ ಯಾವತ್ತೂ ಅಷ್ಟು ಜನ ಸೇರಿಲ್ಲ ಅಷ್ಟು ಜನ ಸೇರ್ತಾರೆ ಅದಿಲ್ಲ ಅದು ರಾಹುಲ್ ಗಾಂಧಿ ಬರ್ತಾ ಅವ್ರಿಗೆ ಈಗ ಬಾಸು ಈಗ 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 ನೆನ್ನೆನೂ ಹಿಡಿದೀನಿ ಮೊನ್ನೆನೂ ಹಿಡಿದೀನಿ ನಮ್ಮ ಪಕ್ಷ ಹೈಕಮಾಂಡ್ ನಮ್ಮ ನಾಯಕಿ ಆದಂಥ ಸೋನಿಯಾ ಗಾಂಧಿಯವರು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಅವ್ರು ಯಾರು ಮುಖ್ಯಮಂತ್ರಿ ಆಗಬೇಕಂತ ತೀರ್ಮಾನ ಮಾಡೋದು ನನ್ನ ಅಭಿಪ್ರಾಯ ಹೇಳಿದ್ದೀನಿ ನನ್ನ ಅಭಿಪ್ರಾಯ ಹೇಳಿದ್ರೆ ತಪ್ಪೇನಿಲ್ಲಲ್ಲ ನನ್ನ ವೈಯಕ್ತಿಕ ಅಭಿಪ್ರಾಯ ಅದು ನನ್ನ ಅಭಿಪ್ರಾಯ ನೆನ್ನೆನೂ ಅದೇ ಇತ್ತು ಇವತ್ತು ಅದೇ ಇದೆ.